ನಮಸ್ಕಾರ ವೀಕ್ಷಕರೇ, ಈ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ಯಾಕೆ ಅನ್ಲಕ್ಕಿ ಫೀಲ್ ಒಬ್ಬೊಬ್ರಿಗೆ ಆಗುತ್ತೆ, ನಿಮಗಾಗ್ಬೋದು ಇನ್ಯಾರಿಗೂ ಆಗ್ಬೋದು, ಯಾಕೆ ನಾನು ಅನ್ಲಕ್ಕಿ, ನನ್ಗೆ ಏನ್ ಇಷ್ಟಪಡ್ತೀನಿ ಅದು ನನ್ನ ಜೊತೆ ಇರೋದಿಲ್ಲ, ಯಾಕೆ ನಾನು ಇಷ್ಟಪಡೋದು ಜಾಸ್ತಿ ದಿನ ನನ್ನ ಜೊತೆ ಇರೋದಿಲ್ಲ, ಅಥವಾ ಬೇಗ ಬೇರೆಯವ್ರು ಕಿತ್ಕೊಂಡ್ ಬಿಡ್ತಾರೆ, ಅಥವಾ ನಾನು ಇಷ್ಟಪಡೋರು ನನ್ನ ದೂರ ಬಿಟ್ಟು ಹೋಗ್ಬಿಡ್ತಾರೆ, ಅದಕ್ಕೆ ನಾನು ಪ್ರೀತಿ ತೋರ್ಸಕ್ಕೆ ಹೋಗಲ್ಲ, ಇಂತ ವ್ಯಕ್ತಿಗಳನ್ನ ನಾನು ಮೀಟ್ ಮಾಡಿದೀನಿ. ಈ ಮಾತನ್ನ ಅವ್ರು ಹೇಳ್ತಾರೆ, ನಾನ್ ಅತಿಯಾಗಿ ಪ್ರೀತಿಸ್ಬಿಟ್ಟಾಗ ಅವ್ರು ನನ್ ಬಿಟ್ಟು ಹೋಗ್ಬಿಡ್ತಾರೆ, ಅದಕ್ಕೆ ನಾನು ಪ್ರೀತಿಸೋದೇ ಇಲ್ಲ ಇಂತಹ ವ್ಯಕ್ತಿಗಳನ್ನ, ನಾನ್ ಅನ್ಲಕ್ಕಿ ಅಂತ ನಾನು ಫೀಲ್ ಮಾಡ್ತೀನಿ, ಅದಕ್ಕೆ ನಾನು ಅಷ್ಟು ಎಕ್ಸ್ಪ್ರೆಸ್ ಮಾಡಕ್ ಹೋಗೋದಿಲ್ಲ, ಲವ್ ನ ಒಬ್ರ ಬಗ್ಗೆ ಒಬ್ರ ಬಗ್ಗೆ ಕಾಳಜಿ ತೋರಿಸೋದು ಅದೆಲ್ಲ ನಾನು ಮಾಡಕ್ ಹೋಗಲ್ಲ, ಯಾಕಂದ್ರೆ ನನಗೆ ನಾನ್ ಅನ್ಲಕ್ಕಿ ಅಂತ ಫೀಲ್ ಮಾಡ್ತೀನಿ. ಹಾಗೆ ನನ್ಗೆ ಇಷ್ಟ ಇರೋದು ಬೇಗ ಯಾರೋ ಕಿತ್ಕೊಂಡ್ ಬಿಡ್ತಾರೆ ಅನ್ನೋ ಭಯ ಇದೆ ನನಗೆ, ಯಾಕೆ ಹೀಗ ಅನ್ಸುತ್ತೆ ನನ್ಗೆ ಗೊತ್ತಿಲ್ಲ, ಆದ್ರೆ ನನ್ಗೆ ಈ ತರ ಫೀಲ್ ಬರ್ತಾ ಇರುತ್ತೆ ಅನ್ನೋ ಕ್ವೆಶನ್ಗೆ ಈ ವಿಡಿಯೋದಲ್ಲಿ ನಿಮ್ಗೆ ಆನ್ಸರ್ ಮಾಡ್ತೀನಿ. ಯಾಕೆ ನಿಮ್ಗೆ ಈ ತರ ಫೀಲ್ ಆಗುತ್ತೆ, ಯಾಕೆ ನಾನು ಅನ್ಲಕ್ಕಿ ಅಥವಾ ಇನ್ಯಾರು ಅನ್ಲಕ್ಕಿ ಅಂತ ಫೀಲ್ ಯಾಕಾಗುತ್ತೆ ನನ್ಗೆ ಅನ್ನೋ ಒಂದು ಪ್ರಶ್ನೆಗೆ ಈ ವಿಡಿಯೋದಲ್ಲಿ ನಿಮ್ಗೆ ಉತ್ತರ ಕೊಡ್ತೀನಿ. ಪಾಯಿಂಟ್ ನಂಬರ್ ಒನ್, ಈ ಯೋಚನೆ ಬರೋದು ಒಂದು ನೆಗೆಟಿವ್ ಥಾಟ್ ಇಂದ, ಅಂದ್ರೆ ಅವ್ರ ಬಗ್ಗೆ ಅವ್ರಿಗೆ ಆದಷ್ಟು ದುರಾಲೋಚನೆ ಕೆಟ್ಟ ಯೋಚನೆಗಳು, ಅವಾಗವಾಗ ಅವ್ರ ಲೈಫ್ ನಲ್ಲಿ ಯಾವ್ದೋ ಒಂದು ಕೆಟ್ಟ ಇನ್ಸಿಡೆಂಟ್ ಆಗಿರುತ್ತೆ, ಅದನ್ನ ಇನ್ನೊಂದು ಕನೆಕ್ಟ್ ಮಾಡಿ ಹೀಗೆ ಫ್ಯೂಚರ್ಲ್ಲೂ ಆಗುತ್ತೆ ಅನ್ನುವಂತಹ ಒಂದು ಪ್ರಿಡಿಕ್ಷನ್ ಮಾಡಕ್ ಶುರು ಮಾಡ್ತಾರೆ ಇಂತಹ ವ್ಯಕ್ತಿಗಳು. ಅದಾದ ಮೇಲೆ ಅವ್ರ ಏನೇ ಸಾಧನೆ ಮಾಡಿದ್ರು ಅದನ್ನ ಲಕ್ಗೆ ಹೋಲಿಸ್ತಾರೆ, ಅದೃಷ್ಟಕ್ಕೆ ಅವರು ಕಂಪೇರ್ ಮಾಡಿ ಹೇಳ್ತಾರೆ, ಅದೃಷ್ಟ ಇತ್ತು ನನ್ಗೆ, ಅದಕ್ಕೆ ನನ್ಗೆ ಈ ಒಂದು ಸಾಧನೆ ಆಯ್ತು, ಅಕಸ್ಮಾತ್ ಫಸ್ಟ್ ರ್ಯಾಂಕ್ ಒಬ್ಬ ವ್ಯಕ್ತಿಗೆ ಬಂತು ಅಂದ್ರೆ ಅಯ್ಯೋ ನಾನೇನು ಕಷ್ಟ ಪಡ್ಲಿಲ್ಲ, ನಾನ್ ಲಕ್ಕಿ ಆಗಿದ್ದೆ ಅನ್ಸುತ್ತೆ, ಅದರಿಂದ ನಾನು ಫಸ್ಟ್ ರ್ಯಾಂಕ್ ಗಳಿಸ್ಬಿಟ್ಟಿದೀನಿ, ನನ್ಗೆ ಅದೃಷ್ಟ ಇದೆ ಅದಕ್ಕೆ. ಈ ತರ ನೀವು ಯಾವಾಗ ಒಬ್ಬ ವ್ಯಕ್ತಿ ಆಗಿರ್ಬೋದು ಯಾವಾಗ ಫ್ಯೂಚರ್ನ ಅಥವಾ ಪ್ರೆಸೆಂಟ್ನ ಅಚೀವ್ ಮಾಡಿದಾಗ ತನ್ನಗೆ ತಾನೇ ಅದನ್ನ ಕ್ರೆಡಿಟ್ ತಗೊಳ್ದೆ, ಅದನ್ನ ಲಕ್ಗೆ ಅಥವಾ ಯಾವ್ದೋ ಒಂದು ಪವರ್ ಇಂದ ನಾನು ಇಷ್ಟು ಗಳಿಸ್ಬಿಟ್ಟಿದೀನಿ ಅಂತ ಯಾವಾಗ ಹೇಳ್ತಾ ಹೋಗ್ತೀವಿ, ನಮ್ಗೆ ನಮ್ ಬಗ್ಗೆ ಇರುವಂತಹ ಗೌರವ ರೆಸ್ಪೆಕ್ಟ್ ತಾನಾಗಿಯೇ ಕಮ್ಮಿ ಆಗ್ತಾ ಹೋಗುತ್ತೆ. ನಾವ್ ಯಾವಾಗ ಇಂತಹ ಯೋಚನೆಗಳಲ್ಲಿ ತೊಡಗ್ಬಿಟ್ಟಿರ್ತೀವಿ ನಮ್ಗೆ ಹಾಗೆ ನಡೀತಾ ಹೋಗುತ್ತೆ ಲೈಫ್ ನಲ್ಲಿ. ನಾನ್ ನಿಮ್ಗೆ ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ಕೂಡ ವಿಡಿಯೋಸ್ ಮಾಡಿದೀನಿ, ನೀವು ನೋಡಿಲ್ಲ ಅಂದ್ರೆ ದಯವಿಟ್ಟು ಲಾ ಆಫ್ ಅಟ್ರಾಕ್ಷನ್ ನೋಡಿ, ಯಾಕೆ ಈ ತರ ಆಗುತ್ತೆ ಅಂತ. ನಾವ್ ಯಾವಾಗ ನೆಗೆಟಿವ್ ಯೋಚನೆಯಲ್ಲಿ ಕೆಟ್ಟ ಯೋಚನೆಗಳಲ್ಲಿ ನಾವು ಒಳಗಡೆ ಸೇರ್ಬಿಟ್ಟಿರ್ತೀವಿ ನಮ್ಮಗೆ ಸಿಗುವಂತದ್ದು ಹಾಗೆ ಇರುತ್ತೆ, ನಾವೇನ್ ಕೇಳ್ತೀವಿ ಅದ್ ನಮಗ್ ಸಿಗುತ್ತೆ. ಸೊ ನೀವೇನ್ ಕೇಳ್ತೀರಾ ಅದ್ ನಿಮಗ್ ಸಿಗುತ್ತೆ. ನೀವ್ ಯಾವಾಗ ನಾನು ಅನ್ಲಕ್ಕಿ ಆಗಿದ್ದೀನಿ, ನನ್ಗೆ ಇಷ್ಟಪಡೋದು ನನ್ಗೆ ಸಿಗಲ್ಲ, ಅಥವಾ ನಾನು ಇಷ್ಟಪಡೋದ್ನ ಬೇಗ ಯಾರೋ ಕಿತ್ಕೊಂಡ್ ಬಿಡ್ತಾರೆ ಅಂತ ನೀವ್ ಯಾವಾಗ ಯೋಚನೆ ಮಾಡ್ತೀರಾ ಅದೇ ನಿಮ್ಮ ಲೈಫ್ ನಲ್ಲಿ ನಡೆಯುತ್ತೆ. ಸೊ ನೀವು ಆದಷ್ಟು ಪಾಸಿಟಿವ್ ಆಗಿರೋದು ಮುಖ್ಯ, ಆದ್ರೆ ಈ ವ್ಯಕ್ತಿಗಳಿಗೆ ಪಾಸಿಟಿವ್ ಆಗಿರೋದೇ ಕಷ್ಟ ಆಗೋಗುತ್ತೆ. ನೆಕ್ಸ್ಟ್, ಅವ್ರಿಗೇನೋ ಒಂದು ಚೈಲ್ಡ್ಹುಡ್ ನಲ್ಲಿ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ಬಾಲ್ಯದಲ್ಲಿ ಅವ್ರ ಅಪ್ಪನ್ನೋ ಅಥವಾ ಅವ್ರ ಅಮ್ಮನ್ನೋ ಅಥವಾ ಇಷ್ಟಪಟ್ಟಿರೋ ಪ್ರೀತಿಸಿರುವಂತಹ ವ್ಯಕ್ತಿ, ತಾತ ಆಗಿರ್ಬೋದು ಅಜ್ಜಿ ಆಗಿರ್ಬೋದು, ಯಾರೋ ಒಬ್ರು ಏನೋ ಅವರಿಂದ ದೂರ ಹೋಗ್ಬಿಟ್ಟಿದ್ದಾರೆ, ಆ ಒಂದು ಟ್ರೊಮ್ಯಾಟಿಕ್ ಸಿಚುವೇಶನ್ ಇಂದ ಅವ್ರು ಹೊರಗೆ ಬಂದಿಲ್ಲ, ಅದನ್ನ ಅವ್ರು ಡೀಲ್ ಮಾಡಿಲ್ಲ ಸರಿಯಾಗಿ, ಮಕ್ಕಳಿಗೆ ಗೊತ್ತಾಗೋದಿಲ್ಲ, ಇದು ಆಮೇಲೆ ಬೆಳೀತಾ ಬೆಳೀತಾ ಅವರು ಅನ್ಲಕ್ಕಿ, ನಾನು ಅನ್ಲಕ್ಕಿ ಅಂತ ಫೀಲ್ ಅವ್ರಿಗೆ ಬಂದ್ಬಿಡತ್ತೆ. ನನಗೂ ಕೌನ್ಸಿಲಿಂಗ್ಗೆ ಬರ್ತಾರೆ ಮಕ್ಕಳು, ಅವ್ರು 10th standard ಅಲ್ಲಿ ಇರ್ತಾರೆ, ಅವರೇ ಹೇಳ್ಬಿಡ್ತಾರೆ ಸಡನ್ ಆಗಿ, ಮ್ಯಾಮ್ ನನ್ಗೆ ಅನ್ಲಕ್ಕಿ ಫೀಲ್ ಆಗ್ತೀನಿ ನಾನು, ನನ್ಗೆ ಇಷ್ಟಪಟ್ಟಿರೋದು ನನ್ಗೆ ಯಾವತ್ತು ಸಿಗೋದೇ ಇಲ್ಲ. ಈ ಯೋಚನೆ ಯಾಕೆ ಬಂದಿರುತ್ತೆ ಅಂದ್ರೆ ಅವ್ರ ಚೈಲ್ಡ್ಹುಡ್ ನಲ್ಲಿ ಯಾವ್ದೋ ಒಂದು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ, ಅದು ನಿಧಾನವಾಗಿ ಬೆಳೀತಾ ಬೆಳೀತಾ ಏನಾಗುತ್ತೆ, ನಾನ್ ಅನ್ಲಕ್ಕಿ, ನನ್ಗೆ ಇಷ್ಟಪಟ್ಟಿರೋದು ಸಿಗೋದಿಲ್ಲ ಅನ್ನುವಂತ ಒಂದು ಮೈಂಡ್ ಸೆಟ್ಗೆ ಇಂತಹ ವ್ಯಕ್ತಿಗಳು ಬಂದ್ಬಿಟ್ಟಿರ್ತಾರೆ. ನೆಕ್ಸ್ಟ್, ಇಲ್ದೇ ಇರೋ ಇರ್ರಾಷನಲ್ ಥಾಟ್ಸ್ ಅಂತ ಇಂಗ್ಲಿಷ್ ನಲ್ಲಿ ಹೇಳ್ತೀವಿ, ಅದಕ್ಕೆ ಒಂದು ಲಾಜಿಕಲ್ ಎಕ್ಸ್ಪ್ಲನೇಷನ್ ಇರೋದಿಲ್ಲ. ಸೊ ಏನಾಗುತ್ತೆ ಅಂದ್ರೆ ಯಾವಾಗ ಇರ್ರಾಷನಲ್ ಆಗಿ ಅದಕ್ಕೆ ಒಂದು ತಲೆ ಇಲ್ಲ ಬುಡ ಇಲ್ಲದೆ ಯೋಚನೆ ಮಾಡ್ತಾ ನಾವು ಒಂದು ಬಿಲೀಫ್ ಒಂದು ನಂಬಿಕೆಯನ್ನ ಅದು ನೆಗೆಟಿವ್ ನಂಬಿಕೆಯನ್ನ ಜಾಸ್ತಿ ನಾವು ಹೀಗೆ ಆಗುತ್ತೆ ಅಂತ ಪ್ರಿಡಿಕ್ಟ್ ಮಾಡ್ತಾ ಹೋಗ್ತೀವಿ, ನಮ್ ಲೈಫ್ ಕೂಡ ಅದನ್ನೇ ಸ್ವಾಗತಿಸುತ್ತೆ. ಇದನ್ನ ನಾವು ಲಾ ಆಫ್ ಅಟ್ರಾಕ್ಷನ್ಗೂ ಕೂಡ ಹೇಳ್ಬೋದು. ಯಾವಾಗ ನೀವು ಅನ್ಲಕ್ಕಿ ನಾನು ಅಂತ ಹೇಳ್ತೀರಾ ನೀವು ಅಲ್ಲೇ ಸೋತ್ ಹೋಗ್ಬಿಟ್ಟಿದ್ದೀರಾ. ದಯವಿಟ್ಟು ಈ ಒಂದು ಯೋಚನೆಯಿಂದ ಹೊರಗೆ ಬರಬೇಕು, ಇದೇ ನೀವು ಫಸ್ಟ್ ಮಾಡಬೇಕಾಗಿರುವಂತ ಕೆಲಸ. ನಾನ್ ಅನ್ಲಕ್ಕಿ, ನನ್ಗಿಷ್ಟ ಇರೋದು ನನ್ಗೆ ಸಿಗೋದಿಲ್ಲ, ನನ್ಗಿಷ್ಟ ಇರೋರು ನನ್ನ ದೂರ ಬಿಟ್ಟು ಹೋಗ್ತಾರೆ, ಇಂಥ ಯೋಚನೆಯಿಂದ ನೀವು ಹೊರಗೆ ಬರಬೇಕಾಗತ್ತೆ. ಇದು ಲಾ ಆಫ್ ಅಟ್ರಾಕ್ಷನ್ ಪ್ರಕಾರ ಕೂಡ ಬಹಳ ತಪ್ಪಿದೆ. ನೀವು ಹೀಗೆ ಯೋಚನೆ ಮಾಡ್ತಾ ಇದ್ರೆ ನೀವು ಈ ಕೂಡಲೇ ಈ ವಿಡಿಯೋ ನೋಡಾದ ನಂತರ ನೀವು ಹೇಳಬೇಕು, ಇಲ್ಲ ನನಗೂ ಎಲ್ಲರ ತರ
ಎಲ್ಲಾ ತರ ಫೆಸಿಲಿಟೀಸ್ ಸಿಗುತ್ತೆ ನನ್ನ ಲೈಫ್ ನಲ್ಲಿ, ನನಗೂ ಜೀವಿಸುವ ಹಕ್ಕಿದೆ, ನನಗೂ ಎಲ್ಲಾ ರೀತಿಯಾದ ಫೀಲಿಂಗ್ಸ್ನು ಅನುಭವಿಸುವ ಹಾಗೆ ಎಲ್ಲಾ ರೀತಿಯಾದ ಲಕ್ಸುರಿ ಲೈಫ್ ನ ಅನುಭವಿಸುವ ಹಕ್ಕಿದೆ, ನನ್ನಿಂದ ಪ್ರೀತಿ ಬರುತ್ತೆ ಹೊರತು ನನ್ಗೆ ಏನು ಕೆಟ್ಟದಾಗಲ್ಲ ಅಂತ ಯೋಚನೆನೇ ಇಂಪಾರ್ಟೆಂಟ್ ಆಗುತ್ತೆ ನೀವು ಮಾಡೋದು. ನೀವ್ ಯಾವಾಗ ಪಾಸಿಟಿವ್ ಆಗಿ ಒಳ್ಳೆ ಯೋಚನೆಗಳಲ್ಲಿ ತೊಡಗ್ತೀರಾ, ಇಂತಹ ಕೆಟ್ಟ ಯೋಚನೆಗಳಿಂದ ದೂರ ಆಗ್ಬಿಡ್ತೀರಾ. ಕಷ್ಟ ಆಗುತ್ತೆ, ನನ್ಗೆ ಅರ್ಥ ಆಗುತ್ತೆ, ಇದು ಎಷ್ಟು ಸಲ ಸೆಷನ್ಸ್ ನಲ್ಲಿ ಹೇಳ್ತಾರೆ ನನ್ಗೆ ಕ್ಲೈಂಟ್ಸ್ ಹೇಳ್ತಾರೆ, ಇಲ್ಲ ನಂಗೆ ನೆಗೆಟಿವ್ ಥಾಟ್ಸ್ ಇಂದ ಬರೋದೇ ಕಷ್ಟ ಆಗೋಗುತ್ತೆ ಅಂತ.